ಐದು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ಎಲ್ಲರ ಗಮನ 2024 ನಡೆಯಲಿರುವ ಲೋಕಸಭೆ ಚುನಾವಣೆಯ ಕಡೆಗೆ ಆಗಿದೆ. ಈ ಬಾರಿ ಸೀಟು ಯಾರಿಗೆ? ವಿಧಾನಸಭೆ ಚುನಾವಣೆಯಲ್ಲಿ 5 ರಲ್ಲಿ 3 ರಾಜ್ಯದಲ್ಲಿ ಬಿಜೆಪಿ ತನ್ನ ಆಡಳಿತವನ್ನು ಹರಡಿಕೊಂಡಿತು. ಈಗ ಒಳ್ಳೆಯ ಆತ್ಮಧೈರ್ಯದೊಂದಿಗೆ ಲೋಕಸಭೆ ಚುನಾವಣೆಯನ್ನು ಎದುರಿಸಲು ಹೋಗುತ್ತಿದೆ. ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಸೋಲನ್ನು ಅನುಭವಿಸಬೇಕಾಯಿತು. ಬಿಜೆಪಿಯೊಂದಿಗೆ ನೇರವಾಗಿ ಹೋರಾಡಿದ ಕಾಂಗ್ರೆಸ್ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿತು. ಕಾಂಗ್ರೆಸ್ಗೆ ಸಾಂತ್ವನಕರವಾಗಿ ಬದಲಾದದ್ದು ತೆಲಂಗಾಣ ಮಾತ್ರ. ವಿಧಾನಸಭೆ ಚುನಾವಣೆ ಮುಗಿದ ಹಾಗೆ ಲೋಕಸಭೆ ಚುನಾವಣೆಯ ಬಗ್ಗೆ ಸೂಚಿಸುವ ಹಲವಾರು ಸರ್ವೆಗಳು ಹೊರಬಂದವು. ಈ ಸರ್ವೆಯು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರವು ಆಡಳಿತಕ್ಕೆ ಬರುವುದು ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ಇತ್ತೀಚೆಗೆ ಹೊರಬಂದ ಟೈಮ್ಸ್ ನೌ ಇಟಿಜಿ ಸರ್ವೆಯೂ ಸಹ ಇದನ್ನೇ ಹೊರತಂದಿರುವುದು. 2024 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಪುನಃ ಗೆಲ್ಲುವುದು ಎಂದು ಮತ್ತು ವಿರೋಧ ಪಕ್ಷವಾದ ಇಂಡಿಯಾ ಬ್ಲಾಕ್ ಅನ್ನು ಭಾರಿ ಪ್ರಮಾಣದಲ್ಲಿ ಹಿಂದೂಡಲಾಗುವುದು ಎಂದು ಸರ್ವೆ ಹೇಳುತ್ತಿದೆ. ಸರ್ವೆಯ ಪ್ರಕಾರ ಎನ್ಡಿಎ 323 ಸೀಟುಗಳೊಂದಿಗೆ ಪುನಃ ಆಡಳಿತಕ್ಕೆ ಬರುವುದು. ಅದೇ ಸಮಯದಲ್ಲಿ ವಿರೋಧ ಪಕ್ಷವಾದ ಇಂಡಿಯಾ ಬ್ಲಾಕ್ 163 ನಿಲ್ಲುವುದು. ಬಿಜೆಪಿಗೆ ಮಾತ್ರ ಸುಮಾರು 308-328 ಸೀಟುಗಳನ್ನು ಗಳಿಸಲು ಸಾಧ್ಯ. ಅದೇ ಸಮಯದಲ್ಲಿ ಕಾಂಗ್ರೆಸ್ 52-72 ಸೀಟುಗಳನ್ನು ಗಳಿಸಿಕೊಂಡು ಮತ್ತೊಂದು ಶೋಚನೀಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುವುದು. ಮೋದಿ ಸರ್ಕಾರವನ್ನು ಎದುರಿಸಲು 18 ಪಾರ್ಟಿಗಳು ಸೇರಿ ಇಂಡಿಯಾ ಬ್ಲಾಕ್ ಅನ್ನು ರಚಿಸಿದರೂ ಸಹ ಅವರ ಒಗ್ಗಟ್ಟಾದ ಪ್ರಯತ್ನಗಳು 2024 ಲೋಕಸಭೆ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂಬುದನ್ನು ಸರ್ವೆ ಸ್ಪಷ್ಟಪಡಿಸಿದೆ. 2019 ಲೆಕ್ಕಾಚಾರದ ಪ್ರಕಾರ ಇಂಡಿಯಾ ಮತ್ತು ಬಿಜೆಪಿಗೆ ಸೀಟುಗಳಲ್ಲಿ ಕಡಿಮೆ ಬರಬಹುದು ಎಂದು ಸೂಚಿಸಿದರೂ ಸಹ ಬರಲಿರುವ ನವ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ತನ್ನದಾಗಿಸಿಕೊಳ್ಳಲು ಸಾಧ್ಯ ಎಂದು ಹೇಳಲಾಗಿದೆ.